ನಮಸ್ಕಾರ ಸ್ನೇಹಿತರೆ, ಎಚ್ ಡಿ ಎಫ್ ಸಿ ಬ್ಯಾಂಕ್ನವರು ಇವಾಗ ರೂಪೇ ಕ್ರೆಡಿಟ್ ಕಾರ್ಡನ್ನು ಹೊರಗೆ ತಂದಿದ್ದಾರೆ. ರೂಪೇ ಕ್ರೆಡಿಟ್ ಕಾರ್ಡ್ ಅಂದರೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ನಾರ್ಮಲ್ ಆಗಿ ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ ಅಂದರೆ ಅದನ್ನು ಯೂಸ್ ಮಾಡಬೇಕು ಅಂದರೆ ನಾವು ಹೊರಗಡೆ ಹೋದಾಗ ಅದನ್ನು ನಮ್ಮ ಜೊತೆ ತೆಗೆದುಕೊಂಡು ಹೋಗಬೇಕಾಗತ್ತೆ. ಎಲ್ಲಾದರೂ ಮಾಲ್ಗಳಿಗೆ ಹೋದಾಗ ಅಥವಾ ಪೆಟ್ರೋಲ್ ಬಂಕ್ಗಳಲ್ಲಿ ಎಲ್ಲಾದರೂ ಯೂಸ್ ಮಾಡಬೇಕು ಅಂದರೆ ಕ್ರೆಡಿಟ್ ಕಾರ್ಡ್ ನಮ್ಮ ಹತ್ರ ಇರಲೇಬೇಕಾಗುತ್ತೆ. ಅಂದಾಗ ಮಾತ್ರ ನಾವು ಅದನ್ನು ಯೂಸ್ ಮಾಡ್ಬೋದು. ಆದರೆ ರೂಪೇ ಕ್ರೆಡಿಟ್ ಕಾರ್ಡ್ ನಿಮ್ಮ ಹತ್ರ ಇದೆ ಅಂದರೆ ನೀವು ಅದನ್ನು ಯಾವುದೇ ಯು ಪಿ ಐ ಆ್ಯಪ್ಗಳಿಗೆ ಲಿಂಕ್ ಮಾಡ್ಬೋದು. ಅಂದರೆ ಪೇಟಿಎಮ್, ಫೋನ್ಪೇ ಈ ಥರದ ಆ್ಯಪ್ಗಳಿಗೆ ಕ್ರೆಡಿಟ್ ಕಾರ್ಡನ್ನು ಲಿಂಕ್ ಮಾಡ್ಬೋದು. ಫೋನ್ಪೇ ಅಥವಾ ಪೇಟಿಎಮ್ಗಳಿಗೆ ಲಿಂಕ್ ಮಾಡೋದ್ರಿಂದ ನೀವು ಪ್ರತಿ ಸಾರಿ ಕ್ರೆಡಿಟ್ ಕಾರ್ಡನ್ನು ತೆಗೆದುಕೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಫೋನ್ಪೇಗೆ ಲಿಂಕ್ ಆಗಿರ್ತಕ್ಕಂಥ ಕ್ರೆಡಿಟ್ ಕಾರ್ಡನ್ನು ಬಳಸಿ 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿ, 1,000 ರೂಪಾಯಿವರೆಗೂ ಹೀಗೆ ನೀವು ಪೇಮೆಂಟನ್ನು ಮಾಡ್ಬೋದು. ಈ ಥರದ ಯು ಪಿ ಐ ಪೇಮೆಂಟ್ಸ್ಗೆ ಅವರು ನಿಮಗೆ ರಿವಾರ್ಡ್ ಪಾಯಿಂಟ್ಸ್ ಮತ್ತು ಕ್ಯಾಶ್ ಬ್ಯಾಕ್ ಕೂಡ ಕೊಡ್ತಾರೆ. ರೂಪೇ ಕ್ರೆಡಿಟ್ ಕಾರ್ಡನ್ನು ಎಚ್ ಡಿ ಎಫ್ ಸಿ ಅವರು ಮಾತ್ರ ಅಲ್ಲದೆ ಬೇರೆ ಬ್ಯಾಂಕ್ಗಳು ಕೂಡ ಪ್ರೊವೈಡ್ ಮಾಡ್ತವೆ. ಬಟ್ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಒಂದು ಕಂಡೀಷನ್ ಅಂದರೆ, ನೀವು ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿ ರೂಪೇ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಹತ್ರ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಯಾವುದಾದ್ರೂ ಒಂದು ಕ್ರೆಡಿಟ್ ಕಾರ್ಡ್ ಇರಲೇಬೇಕಾಗುತ್ತೆ. ಅಂದರೆ ಆಲ್ರೆಡಿ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ವೆರೈಟಿ ಕ್ರೆಡಿಟ್ ಕಾರ್ಡ್ಗಳಿವೆ, ಅದರಲ್ಲಿ ಯಾವುದಾದ್ರೂ ಒಂದು ಆಲ್ರೆಡಿ ನೀವೊಂದು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ತಾ ಇರಬೇಕಾಗುತ್ತೆ. ಅಂದಾಗ ಮಾತ್ರ ನಿಮಗೆ ಹೊಸದಾಗಿ ರೂಪೇ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡೋಕ್ಕೆ ಅವಕಾಶ ಇದೆ. ಈ ಕಂಡೀಷನ್ನು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಮಾತ್ರ ಇದೆ ಅಂತ ಅನ್ಕೊಳ್ತೀನಿ, ಯಾಕಂದರೆ ಬೇರೆ ಬ್ಯಾಂಕ್ಗಳು ಡೈರೆಕ್ಟಾಗಿ ನಿಮಗೆ ರೂಪೇ ಕ್ರೆಡಿಟ್ ಕಾರ್ಡನ್ನು ಒದಗಿಸ್ತಾ ಇವೆ. ಸದ್ಯಕ್ಕೆ ನಿಮಗೇನಾದರೂ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ರೂಪೇ ಕ್ರೆಡಿಟ್ ಕಾರ್ಡ್ ಬೇಕು ಅಂದರೆ ನೀವು ಯಾವುದಾದ್ರೂ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ತಾನೇ ಇರಲೇಬೇಕಾಗುತ್ತೆ. ನಿಮ್ಮ ಹತ್ರ ಬೇರೆ ಯಾವುದೇ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂತಂದರೆ ನಿಮಗೆ ಬೇಕು ಅಂದರೆ ಆ ಕ್ರೆಡಿಟ್ ಕಾರ್ಡ್ನ ಸಹಿತ ನೀವು ಅಪ್ಲೈ ಮಾಡ್ಬೋದು. ಆ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ರೂಪೇ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡೋ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದು ವಿಷಯ ಅಂತಂದರೆ, ನಿಮಗೆ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಾಲೆಜ್ ಇದೆ, ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀರ ಅಂದಾಗ ಯು ಪಿ ಐ ಕ್ರೆಡಿಟ್ ಕಾರ್ಡ್ನ ತೆಗೆದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಯಾಕಂತಂದ್ರೆ ತುಂಬ ಜನಕ್ಕೆ ಕ್ರೆಡಿಟ್ ಕಾರ್ಡ್ ಕಾನ್ಸೆಪ್ಟೇ ಗೊತ್ತಿರೋದಿಲ್ಲ, ತೊಗೊಂಡ್ಬಿಟ್ಟು ತುಂಬ ಕೈ ಸುಟ್ಕೊಂಡ್ಬಿಡ್ತಾರೆ. ನಿಮಗೇನಾದರೂ ಕ್ರೆಡಿಟ್ ಕಾರ್ಡ್ನ ಕಾನ್ಸೆಪ್ಟ್ ಗೊತ್ತಿದ್ರೆ, ಎಲ್ಲಿ ಯೂಸ್ ಮಾಡಬೇಕು ಮತ್ತು ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಗೊತ್ತಿದ್ರೆ, ನೀವು ಖಂಡಿತ 10,000 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ 500 ರಿಂದ 1,000 ರೂಪಾಯಿ ಮಿಕ್ಕಿಸ್ಬೋದು.